ಸ್ನೇಹಿತರೆ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಉಸ್ಮಾನಿಬಾದ್ ಮೇಕೆಗಳಿದಾವೆ ಅಂದರೆ ಪ್ಯೂರ್ ಉಸ್ಮಾನಿಬಾದ್ ಇದಾವೆ ಪ್ರೆಗ್ನೆನ್ಸಿ ಇದಾವೆ ಆಲ್ರೆಡಿ ಟೂ ತ್ರೀ ಮಂತ್ ಪ್ರೆಗ್ನೆಂಟು ಫಿಮೇಲ್ಗಳಿದಾವೆ ಆಮೇಲೆ ಮೇಲ್ಗಳಿದಾವೆ ಸೊ ಅವ್ರಿಗೇನಂತಂದರೆ ತುಂಬ ಜನ ಹೇಳ್ತಾ ಇರ್ತಾರೆ ಸರ್ ನಮ್ಮ ಕಡೆ ಎಲ್ಲ ಹೊಂದ್ಕೊಳ್ತಾವೇನು ಥರ ಅವಕ್ಕೆ ಯಾವ ಥರ ಪೋಷಣೆ ಮಾಡಬೇಕು ಯಾರು ನೋಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಆ ಥರ ಏನಿಲ್ಲ ನೀವು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಸೊ ಏನು ಹಾಕಿದ್ರು ತಿಂತಾವೆ ನಮ್ಮ ಕಡೆ ಹೆಂಗೆ ಕಾಲು ಕಡೆ ಹಾಕ್ತು ಎಲ್ಲನೂ ತಿಂತಾವಟ್ಟಣ ಅದಲ್ಲದೆ ಅವ್ರಿಗೆ ಮಾಲೀಕರಿಗೆ ಹೇಳಿದೆ ನಾನು ಅಂದರೆ ಫಾರ್ಮ್ ಮಾಲೀಕರಿಗೆ ಹೇಳಿದೆ ಸರ್ ನಾ ಅದ್ರ ಜೊತೆ ತರಬೇತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ನಾನು ಅವ್ರಂದರು ಹೌದು ಸರ್ ಖಂಡಿತ ಯಾರೇ ಬರಲಿ ನಿಮ್ಮ ಸಬ್ಸ್ಕ್ರೈಬರ್ದವ್ರು ಇಲ್ಲಿಗೆ ತಗೊಳೋಕ್ಕೆ ಅದ್ರ ಜೊತೆ ಒಂದೇ ಡೇ ಅಥವಾ ಟೂ ಟೂ ಡೇಸಲ್ಲಿ ನಮ್ಮ ಹತ್ರ ಇರಲಿ ಸ್ಟೇ ಮಾಡಲಿ ಫಾರ್ಮಲ್ಲಿ ಚೆನ್ನಾಗಿ ಮರಿಗಳು ನೋಡ್ಕೊಳ್ಳಿ ಅಂತಂದ್ರೆ ಅದಕ್ಕೆ ಏನು ವ್ಯಾಕ್ಸಿನೇಷನ್ ಕೊಡಬೇಕು ಯಾವ ಥರ ನೋಡಬೇಕು ಆಮೇಲೆ ಏನು ಆ ಟೈಮಲ್ಲಿ ಹಸಿಮೆ ಆಗಬೇಕು ಆಮೇಲೆ ಒಣಮೆ ಯಾವ ಥರ ಆಗಬೇಕು ಮರಿಗಳು ರೋಗ ಬಂದರೆ ಯಾವ ಥರ ಇದು ಮಾಡಬೇಕು ಪ್ರತಿಯೊಂದನ್ನೆಲ್ಲ ತಿಳಿಸ್ಕೊಡ್ತು ಅಂತ ಹೇಳಿದಾರೆ ಯಾಕಂದರೆ ತರಬೇತಿ ಕೊಟ್ಟರೆ ನಿಮಗೂ ಒಂದು ಗೊತ್ತಾಗುತ್ತೆ ಅದ್ರದ್ದು ಬರೇ ಒಂದು ಮಾರಾಟ ಮಾಡೋದ್ರಿಂದ ಏನು ಇದಿಲ್ಲ ಹಾಗಾಗಿ ಏನಂತಂದರೆ ನೀವು ಅಲ್ಲಿ ಓದಿರಿ ಅಂತಂದರೆ ಗುಲ್ಬರ್ಗ ಹೋದ್ರಿ ಅಂತಂದರೆ ಅದ್ರ ಜೊತೆ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾರೆ ಪ್ರತಿಯೊಂದನ್ನು ಯಾವ ಟೈಮಲ್ಲಿ ಯಾವ ಮೆಡಿಸಿನ್ಗಳು ಹಾಕ್ಬೇಕು ಪ್ರೆಗ್ನೆನ್ಸಿ ಇದ್ದಾಗ ಯಾವ ಥರ ಆಗಬೇಕು ಪ್ರೆಗ್ನೆನ್ಸಿ ಇಲ್ಲದಾಗ ಹಾಕ್ಬೇಕು ಸೊ ಪ್ರತಿಯೊಂದನ್ನು ಇದು ಮಾಡಿ ಕೊಡ್ತಾರೆ ನಿಮಗೆ ಅದ್ರದ್ದು ಆ ಥರ ಹೇಳಿದ್ದೀನಿ ಅವ್ರಿಗೆ ನಾನು ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ದವ್ರಿಗೆ ಅದೊಂದು ಹೆಲ್ಪ್ ಮಾಡಿಕೊಡಿ ತರಬೇತಿ ಬಗ್ಗೆ ಅಲ್ಲಿ ನಿಮ್ಗೆ ಏನೇನಿದೆ ಎಲ್ಲಾನ ಅವರು ತಿಳಿಸ್ಕೊಡಿ ಅಲ್ಲಿ ಫಾರ್ಮ್ ಬಂದಾಗ ಅಂತ ಹೇಳಿದೆ ನಾನು ನೀವು ಸಡನ್ಲಿ ಹೋದ ತಕ್ಷಣ ನೀವು ತರಬೇಕಂಬೋದೇನಿಲ್ಲ ಮರಿಗಳು ಅಲ್ಲಿ ಒಂದಿನ ಇರ್ರಿ ಇದ್ದು ಅವ್ರು ಏನು ಫುಡ್ ಹಾಕ್ತಾರೆ ಏನಿಲ್ಲ ಯಾವ ಥರ ಮೇಯಿಸ್ತಾರೆ ಆಮೇಲೆ ಮರಿಗಳಿಗೆ ಯಾವ ಥರ ತಯಾರು ಮಾಡ್ತಾರೆ ಪ್ರತಿಯೊಂದು ನೋಡ್ಕೊಳ್ರಿ ನೀವು ನೋಡ್ಕೊಂಡು ನಿಮ್ಗೆ ಹತ್ತು ಬೇಕಾರೆ ಹತ್ತು ತೊಗೊಂಬರಿ ಹದಿನೈದು ಬೇಕಾದ್ರೆ ಹದಿನೈದು ತೊಗೊಂಬರಿ ಸೊ ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ತೊಂಬಲ್ರಿ ಪ್ಯೂರ್ ಅಂದರೆ ಪ್ರೆಗ್ನೆನ್ಸಿದ್ವೇ ಇದು ಅವ್ರ ಹತ್ರ ಫಾರ್ಮಲಿ ಈಗಾಗಲೇ ತಂದಿದ್ದಾರೆ ಅವರು ಸೊ ಯಾರಿಗೆ ಬೇಕಾಗಿದೆ ಅವ್ರಿಗೆ ಏನಂತಂದರೆ ಬಂದು ತೊಗೊಂಡೋಗಿ ಅಲ್ಲಿಂದ ಅಂತ ಹೇಳ್ತೀನಿ ನಾನು ತರಬೇತಿಗೋಸ್ಕರ ಅಂತಂದ್ರೆ ಅದ್ರದ್ದೇ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಅವರು ಅದು ಯಾವ ಥರ ನೋಡ್ಕೋಬೇಕು ಏನು ಮೇಂಟೆನೆನ್ಸ್ ಇರುತ್ತೆ ಎಷ್ಟು ಬರುತ್ತೆ ಖರ್ಚು ವೆಚ್ಚ ಆಮೇಲೆ ಏನೇನು ಫುಡ್ ಹಾಕಬೇಕು ಯಾವ ಥರ ಫುಡ್ ಹಾಕಿರೋ ಮರಿಗಳು ಲೂಸ್ ಮಷನ್ ಆಗಲ್ಲ ಡೆತ್ ಆಗಲ್ಲ ಪ್ರತಿಯೊಂದನ್ನು ಎಲ್ಲರೂ ತಿಳಿಸ್ಕೊಡ್ತಂ ಅಂತ ಹೇಳಿದಾರೆ ಅವರು ನಾನು ಹೇಳಿದೀನಿ ಅವ್ರಿಗೆ ಸೊ ಪ್ರತಿಯೊಂದೊಂದು ತರಬೇತಿನೂ ಉಚಿತವಾಗಿ ತಿಳಿಸ್ಕೊಡ್ರಿ ಸರ್ ಅಂತ ಹೇಳಿದೀನಿ ಆಯ್ತು ಸರ್ ಅಂತ ಹೇಳಿದ್ದಾರೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದಾವೆ ಸೊ ಉಸ್ಮಾನಿಬಾದ್ ಮೇಕೆಗಳು ಸೊ ಅಲ್ಲಿ ಹೋಗಿ ತೊಗೊಂಡ್ರಿ ಲಕ್ಕಿ ಗೋಟ್ ಫಾರ್ಮ್ ಹತ್ರ ಅಂತ ಹೇಳ್ತೀನಿ ನಾನು ಅಲ್ಲಿ ಹೋಗಿ ನೀವು ಏನು ಸಡನ್ಲಿ ಹೋಗಿ ಏನಿಲ್ಲ ತುಂಬ ಜನ ಹೇಳ್ತಾರೆ ಸರ್ ಇದು ಅಂತ ಹೇಳ್ತಾರೆ ಮರಿಗಳು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಆ ಥರ ಈ ಥರ ಅಂತ ಹೇಳ್ತಾರೆ ಕೆ ಜಿ ಲೆಕ್ಕದ ಕೊಡ್ತಾ ಅಂದ್ರೂ ಒಂದಿನ ಎರಡು ದಿನ ನೀವು ನೋಡ್ಕೊಳ್ರಿ ಅಲ್ಲಿದ್ದು ಸೊ ಮರಿಗಳು ಯಾವ ಆ್ಯಕ್ಟಿವ್ ಇದಾವೆ ಯಾವ ಚೆನ್ನಾಗಿದಾವೆ ನೀವು ನೋಡ್ಕೊಂಡಿಗೇ ತೊಗೊಂಬರಿ ಆ ಥರ ಏನಿಲ್ಲ ಅವರಿಗೆ ಸೊ ಹೋದ ತಕ್ಷಣ ಏನಿಲ್ಲ ಅವರಿಗೆಲ್ಲ ನಿಮಗೆಲ್ಲ ಅಲ್ಲಿ ಏನಿದೆ ವ್ಯವಸ್ಥೆ ಎಲ್ಲನ ಮಾಡಿದ್ದಾರೆ ಅವ್ರ ಫಾರ್ಮ್ ಅಂತಂದರೆ ಅಲ್ಲಿ ಇರೋಕ್ಕೂ ಉಳ್ಕೊಳ್ಳೋಕ್ಕೂ ಎಲ್ಲನೂ ವ್ಯವಸ್ಥೆ ಇದೆ ಸೊ ಹೋಗಿ ಚೆನ್ನಾಗಿ ನೋಡಿ ತೊಂಬರ್ತೇನೆ ಯಾಕಂತಂದರೆ ನಿಮ್ಮದು ದುಡ್ಡು ಸುಮ್ಮನೆ ಬರಲ್ಲ ದುಡ್ಡು ಅಂತಂದರೆ ಪ್ರತಿಯೊಬ್ಬರದ್ದು ಅಷ್ಟೇ ದುಡ್ಡು ಅಂತಂದರೆ ಶ್ರಮಪಟ್ಟು ದುಡ್ಡು ಇರೋದಿರದೆ ಅಂದರೆ ನೀವು ಅಲ್ಲಿ ಹೋಗಿ ಬಂಡವಾಳ ಆಗ್ತಾಯಿದ್ದೀರಿ ಅಂತಂದರೆ ಹತ್ತು ರೂಪಾಯಿ ಬರಬೇಕಂತ ಬಂಡವಾಳ ಇರ್ತಾರೆ ಸೊ ಹಾಗಾಗಿ ಹೋಗಿ ಚೆನ್ನಾಗಿರೋ ಕ್ವಾಲಿಟಿ ನೋಡ್ಕೊಂಡು ಗಸೆ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ನಾನು ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಾನು ಕಮೆಂಟ್ಸ್ ಮಾಡಿರಿ ಅವ್ರಿಗಿನ್ನು ಹೇಳಿದ್ದೀನಿ ನಾನು ಚೆನ್ನಾಗಿ ಹೇಳಿದ್ದೀನಿ ಸರ್ ಬಂದರೆ ಚೆನ್ನಾಗಿ ಟ್ರೀಟ್ ಮಾಡಿ ನಿಮ್ಮ ಹತ್ರನೇ ಇರ್ತಾರೆ ಅಂತಲೇ ಹೇಳಿದ್ದೀನಿ ಸೊ ಆಮೇಲೆ ನಮ್ಮ ಕಡೆ ಏನು ಫುಡ್ ಆಗ್ತವಲ್ಲ ಜೋಳ ಆಗಲಿ ಮೆಕ್ಕೆಜೋಳ ಆಗಲಿ ಸೊ ತೊಗರಿ ಒಟ್ಟಾಗಲಿ ಸೆಂಗಿನ ಒಟ್ಟಾಗಲಿ ಪ್ರತಿಯೊಂದನ್ನು ತಿಂತವ ಅಂತ ಹೇಳ್ತಾರೆ ಹತ್ರ ನೀವು ನೋಡ್ಕೊಳ್ರಿ ತಿಂತಾವ ಇಲ್ಲ ಆಮೇಲೆ ಏನೇನು ಮೇಯ್ತವ ಏನೇನು ಇಲ್ಲ ಅಂತೇಳಿ ಪ್ರತಿಯೊಂದು ನೋಡ್ಕೊಳ್ರಿ ನಿಮಗೆ ನೋಡಿ ಹೊಂದ್ಕೊಳ್ತಾವ ಅಂತ ಅನಿಸಿದ ಮೇಲೆ ತೊಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾವೆ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ